ಈಗ ನೋಡ್ಕೊಂಡು ಬಂದ್ವಿ. ಪರ್ಸ್ನಲಿ ನನಗನ್ಸಿದ್ದು ಈ ಟೈಮ್ಗೆ ಬೇಕಾಗಿರುವಂತಹ ಸಿನಿಮಾವನ್ನು ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿಯವರು, ರಮೇಶ್ ಅಣ್ಣ ಮತ್ತು ನಮ್ಮ ರಮೇಶ್ ಸರ್ ಇಬ್ಬರು ಸೇರ್ಕೊಂಡು ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಈ ಬ್ರಿಡ್ಜ್ ಸೀನ್ ಅಂತ ಕರಿತೀವಿ, ಸುಮ್ಮನೆ ಫಿಲ್ಲರ್ಸ್ ಅಂತ ಕರಿತೀವಿ ಸಿನಿಮಾಲೆ, ಆ ಥರ ಒಂದು ಸೀನು ಇಲ್ದಿರೋ ಹಾಗೆ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಫ್ಯಾಮಿಲಿ ಡ್ರಾಮಾ, ಅದ್ರ ಜೊತೆಯಲ್ಲಿ ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನು ನಡೀತಾ ಇದೆ ಆ ಸೈಬರ್ ಕ್ರೈಮ್ನ ಅಚ್ಚುಕಟ್ಟಾಗಿ ಪರದೆ ಮೇಲೆ ತಂದಿದ್ದಾರೆ. ಆ್ಯಂಡ್ ಫನ್ನು ಇದೆ, ಇನ್ನು ಬಿಟ್ವಿ ನಾ ಸೀರಿಯಸ್ನೆಸ್ ಅಲ್ಲ ಫನ್ ಹಿಡ್ದಿದ್ದು ನಂಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಫ್ಯಾಮಿಲಿ, ಒಂದು ಫ್ಯಾಮಿಲಿ ಬಾಂಡೇಜು, ಅಣ್ಣ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಗ ಆಗಿರ್ಬೋದು, ಹೇಗೆ ತನ್ನ ಫ್ಯಾಮಿಲಿನ ಉಳಿಸೋದಕ್ಕೋಸ್ಕರ ಎಷ್ಟು ಕಷ್ಟ ಬೀಳ್ತಾನೆ, ತಮ್ಮ ಒಳಗೆ ನೋವಿದ್ರು ಕೂಡ ಅದನ್ನು ತೋರಿಸ್ಕೊಂಡು ಹೇಗೆ ಫ್ಯಾಮಿಲಿನ ಉಳಿಸ್ತಾನೆ ಅನ್ನೋ ಒಂದು ಸಬ್ಜೆಕ್ಟ್ನ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದ್ದಾಗಿ ಈ ಟೈಮ್ಗೆ ಸೂಕ್ತವಾದಂತಹ ಸಿನಿಮಾ. ಆ್ಯಂಡ್ ನಾವು ನೋಡ್ತಿದ್ದೀವಿ ನ್ಯೂಸಲ್ಲಿ, ಇಂಟರ್ನೆಟ್ ಬಗ್ಗೆ, ಸೋಷಿಯಲ್ ಮೀಡಿಯಾ, ಸೈಬರ್ ಕ್ರೈಮ್ ಬಗ್ಗೆ ತುಂಬ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ನ ನೋಡ್ತಿದ್ದೀವಿ. ಈ ಟೈಮಲ್ಲಿ ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಆ್ಯಂಡ್ ಅಪೀಲಿಂಗ್ ಫಿಲ್ಮ್, ಈಚ್ ಆ್ಯಂಡ್ ಎವ್ರಿ ಸೀನ್ ಅಪೀಲಿಂಗ್ ಎಮೋಷನ್ಸ್ ಆಗಿರ್ಬೋದು, ಸಿನಿಮಾ ಕ್ರೈಮ್ ಡ್ರಾಮಾ ಆಗಿದ್ದರೂ ಕೂಡ ಒಂದು ಫ್ಯಾಮಿಲಿ ಎಮೋಷನ್ಸ್ನ ನೀಟಾಗಿ ತೆರೆ ಹಿಡಿದಿದ್ದಾರೆ. ಪ್ರೊಡಕ್ಷನ್ ಹೌಸ್ನ ಸೂರಜ್ ಪ್ರೊಡಕ್ಷನ್ಸ್ನ ಮಾಲೀಕರು ರಮೇಶ್ ರೆಡ್ಡಿಯವ್ರಿಗೂ, ಹಾಗೆ ನಮ್ಮ ರಮೇಶ್ ಅಣ್ಣ ರಮೇಶ್ ಸರ್ ಅವ್ರಿಗೂ ಧನ್ಯವಾದಗಳನ್ನ. ಈ ಕೂತ್ಕೊಳ್ಳಿ ಸರ್ ಅಂದರೆ, ಇಲ್ಲ ಸರ್ ನಾನು ಡೈರೆಕ್ಟ್ರು, ಹೀರೋ ನೀವು ಕೂತ್ಕೊಳ್ಳಿ ಅಂತಿದ್ದಾರೆ. ಸರ್ ಕೂತ್ಕೊಳ್ಳೋಕೆ ಆಗ್ತಿಲ್ಲ, ಮುಂದಿನ ಮಾತುಗಳನ್ನ ದೊಡ್ಡವ್ರ ಜೊತೆ ಕೂತ್ಕೊಂಡು ನೀವೇ ಹೇಳಿ. ಥ್ಯಾಂಕ್ ಯು, ಐ ಲೈಕ್ ಸುಂದರಾಂಗ ಜನ ರಮೇಶ್ ಅನ್ನಿಸ್ತಾರೆ. ಕೊನೆ ನಿರ್ದೇಶನ ಸಿನಿಮಾ ಅದಾದ್ಮೇಲೆ ಒಂದು ಕೊರೋನಾ ಬಂದು ಒಂದು ಲಾಂಗ್ ಗ್ಯಾಪ್ ಆಯಿತು, ಅದಾದ ಬಳಿಕ ಇದೆ ಡೈರೆಕ್ಟರ್ ಆಕ್ಟಿಂಗ್. ಸರ್ ನೋಡಿ, ನೀವು ಆ ಎರಡು ಡಿಫ್ರೆನ್ಸ್ನ ಕಾಣ್ಬೋದು. ಸುಂದರಾಂಗ ಜನ ಈಸ್ ಎ ಫೀಲ್ ಗುಡ್ ಮೂವಿ, ಫನ್ನು, ಆ ಥರದ್ದು ಸಿನಿಮಾ. ಇಲ್ಲಿ ನೋಡಿದ್ರೆ ಕ್ರೈಮ್ ಬೇಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದು ಚಾಣಕ್ಯ ಚಾಣಕ್ಯ ಅಂತ ಸಿನಿಮಾಲಿ ತೋರಿಸ್ತಾ ಇರ್ತಾರೆ, ಅದು ರಿಯಲ್ ಚಾಣಕ್ಯ. ಸಿನಿಮಾನ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು, ಅಪೀಲ್ ಮಾಡಬೇಕು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ರಮೇಶ್ ಸರ್. ಆ ಕ್ರೆಡಿಟ್ ಎಲ್ಲ ರಮೇಶ್ ಸರ್ಗೆ ಹೋಗಬೇಕು. ಈ ಬೋತ್ ಸಿನಿಮಾಸ್ ಆರ್ ಡಿಫ್ರೆಂಟ್. ಆ ಜಾಣ್ಮೆ ಇದೆಯಲ್ಲ, ರೇರ್ ಕ್ವಾಲಿಟಿ, ಅದು ರಮೇಶ್ ಸರ್ ಹತ್ರ. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳೋಗೆ ಇಲ್ಲ, ಇನ್ ಬಿಟ್ವೀನ್ ಗಾಳಿಪಟ ಟೂ ಅಂದರೆ ಗಾಳಿಪಟ ಟೂ ಪ್ರಮೋಷನ್ ಅನ್ಕೊಂಡ್ಬಿಡ್ತೀರಿ, ಹಾಗಾಗಿ ಅದ್ರ ಬಗ್ಗೆ ಮಾತಾಡಲ್ಲ ನಾನು. ಭಟ್ರ ಬೇರೆಯಲ್ಲಿ ಕೂತ್ಕೊಂಡಿದ್ದೆ. ಪ್ಯಾಷನೇಟ್ ಪ್ರೊಡ್ಯೂಸರ್ ಸರ್, ಒಳ್ಳೇದಾಗಲಿ. ಓಕೆ ಸರ್, ಮನೆಯ ಪ್ರಶ್ನೆ, ಸೈಬರ್ ಕ್ರೈಮ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ನೀವು ಹೇಳಿದ್ರೆ ಸಿನಿಮಾದಲ್ಲೂ ಹೇಳಿದ್ದಾರೆ, ಸೊ ಅಂಥವ್ರಿಗೆ ಈಗಿನ ಯಂಗ್ ಜನರೇಷನ್ಗೆ ನೀವು ಏನು ಸಜೆಸ್ಟ್ ಮಾಡೋಕ್ಕೆ ಬಯಸ್ತೀರ ಆ್ಯಸ್ ಅ ಸೆಲೆಬ್ರಿಟಿ? ಇದು ಮಸ್ಟ್ ವಾಚ್ ಮೂವಿ ಅಂತೀವಿ. ಸೈಬರ್ ಕ್ರೈಮ್ ಯಾವ ಥರ ನಡೀತಾ ಇದೆ, ಆ್ಯಂಡ್ ಒಂದು ಫ್ರೆಂಡ್ ರಿಕ್ವೆಸ್ಟು ಎಷ್ಟೆಲ್ಲ ಲೈಫ್ನ ಮೇಲೆ ಕೆಳಗೆ ಮಾಡುತ್ತೆ, ಅದನ್ನು ನೀಟಾಗಿ ತೋರಿಸಿದ್ದಾರೆ ಸಿನಿಮಾಗೆ. ಸೊ ಮಸ್ಟ್ ವಾಚ್ ಸಿನಿಮಾ, ಬಿಕಾಸ್ ಇವತ್ತು ಸೋಷಲ್ ಮೀಡಿಯಾ ಒಂದು ದೊಡ್ಡ ರೋಲ್ನ ಪ್ಲೇ ಮಾಡ್ತಿದೆ ಎಲ್ಲರ ಜೀವನದಲ್ಲಿ. ಒಂದು ಲೈಕ್ ಬರಲಿಲ್ಲ ಅಂದರೆ, ಇಲ್ಲ ರೀಚ್ ಆಗಲಿಲ್ಲ ಅಂದರೆ, ಇವತ್ತಿನ ಜನ್ರೇಷನ್ನು, ಇವತ್ತಿನ ಯೂತ್ಸು, ಕಾಲೇಜ್ ಹುಡುಗ ಹುಡುಗಿರು ಬೇಜಾರು ಮಾಡ್ಕೊತಾರೆ. ಇವತ್ತು ನನಗೆ ಲೈಕ್ಸ್ ಬಂದಿಲ್ಲ, ನಾಳೆ ಬೇರೆ ಥರ ಫೋಟೋ ಹಾಕೋಣ, ಆ ಥರ ವೀಡಿಯೋ ಮಾಡೋಣ, ಈ ಥರ ವೀಡಿಯೋ ಮಾಡೋಣ ಅಂತ. ಡಿಪ್ರೆಷನ್ಗೆ ಹೋಗಬೇಡಿ. ಸೋಷಲ್ ಮೀಡಿಯಾ ಅನ್ನೋದಕ್ಕೆ ನಮಗೆ ಯಾರು ಎಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ಅದೊಂದು ದೊಡ್ಡ ಕ್ರೈಮ್ ಕೂಡ ಒಳಗೊಳಗೆ ನಡೀತಾ ಇದೆ, ನೀವೇ ಹೇಳಿದ್ದಾರೆ. ಸೊ ಆ ಸೈಬರ್ ಕ್ರೈಮ್ನ ನೀಟಾಗಿ ಸಿನಿಮಾ ನೀವು ತೋರಿಸಿ. ಸೈಬರ್ ಕ್ರೈಮ್ ಮಾಡಿದ್ರೆ ಕಟ್ಟಡ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ ಒಟ್ಟಾರೆ. ಅದು ಸೈಬರ್ ಕ್ರೈಮ್ ನಮ್ಮ ವಿಷ್ಣು ಇನ್ಸ್ಪೆಕ್ಟರ್ ವಿಷ್ಣು ಅವರೇ ಹೇಳಬೇಕು. ಥ್ಯಾಂಕ್ ಯು ಸರ್, ನೀವು ನಿಂತ್ಕೊಂಡು ನಮ್ಮ ಕಾಲ್ ವೆರಿ ನೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೀಕ್ರೆಟ್ ಆಗಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಕಾಯ್ತಾ ಇದೀವಿ ಮಿಸ್ಟರ್ ಗಣೇಶ್. ಓಕೆ, ಕಳೆದ ಅಲ್ಲ ಸರ್ ಪಿಕ್ಚರ್ ಅಂತ ಗೊತ್ತಾಗ್ಬಿಡುತ್ತೆ ಸರ್. ನಾವು ಕಳೆದ ಪ್ರೆಸ್ ಮೀಟ್ ಅಲ್ಲೆಲ್ಲ ಇದೊಂದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ವಿ. ಇದು ರಚಿತಾ, ರಮೇಶ್ ಮತ್ತು ಪೂರ್ಣ ಮಧ್ಯೆ ಕಥೆ ಅನ್ನೋ ಥರ ಬಿಲ್ಡಪ್ ಮಾಡಿದ್ವಿ. ಇದರಲ್ಲಿ ಇನ್ನೊಂದು ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳಿರಲಿಲ್ಲ, ಈ ಕ್ಷಣಕ್ಕೆ ಕಾಯ್ತಾ ಇದ್ವಿ. ಅದನ್ನು ಹೊಸ ಹುಡುಗ ಮಾಡಿದ್ದಾನೆ, ಅವರ ಹೆಸರು ವಿಶ್ವ ಅಂತ. ಪ್ಲೀಸ್ ಕೇಳಿಸ್ತಾ ಇದೆಯಾ? ಅವರ ಹೆಸರು ವಿಶ್ವ ಅಂತ. ವೆಲ್ಕಮ್ ಟು ಸ್ಯಾಂಡಲ್ವುಡ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿ, ಶುರು ಮಾಡಿ, ಪಿಚರ್ ಬಗ್ಗೆ ಮಾತಾಡಿ ಸರ್.